Hey friends, Nanu Pritiya Ranjita. Nanu ee video dalli implantation ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. So implantation ಅಂದ್ರೆ ಏನು? Ovulation ಗೂ implantation ಗೂ ಏನು ವ್ಯತ್ಯಾಸ? ಆರ್ ovulation ಗೂ fertilization ಗೂ implantation ಗೂ ಎಷ್ಟು ದಿನ time gap ಇರುತ್ತೆ? ಆರ್ day gap ಇರುತ್ತೆ? So ನಮಗೆ ಹೆಂಗೆ ಗೊತ್ತಾಗುತ್ತೆ implantation ಆಗಿದೆಯೋ ಇಲ್ವೋ? ನಾವು ಯಾವ ತರ careful ಆಗಿರಬೇಕು implantation time ಅಲ್ಲಿ? ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಾನು ವಿಡಿಯೋನೇ ಶೇರ್ ಮಾಡ್ತಾ ಇದ್ದೀನಿ. So ಅದಕ್ಕಿಂತ ಮೊದಲು please nan channel na like, share and subscribe maadi. So modlu nim periods aadmele nimge yav dina implantation agutte anta discuss madrona. So nim ovulation nan helidini normally nim monthly cycle alli 12 to 14 days alli nimge yavag bekaru nimge ovulations agbodu. So ovulation henge gottagutte antandre nan already ovulation symptoms na videos na share madidini. So yaradru nodilla antandre obviously nanu description box alli link na share martini, please adna nodi. Adralli iro symptoms yenaru follow up agidre nimge आदिना ovulation आಗಿದೆ ಅಂತ ಅರ್ಥ. So ovulation ಅಂತಂದ್ರೆ ನಿಮ್ಮ ಓವರಿ ಇಂದ ಎಗ್ ರಿಲೀಸ್ ಆಗೋದು ಅಂತ ಅರ್ಥ. So ಈ ಎಗ್ 24 hours ಲೈವ್ ಆಗಿರುತ್ತೆ. ಒಂದು ವೇಳೆ ಈ ಲೈವಿಂಗ್ ಟೈಮ್ ಅಲ್ಲಿ 24 hours ಅಲ್ಲಿ ನಿಮಗೆ ಏನಾದರೂ ನಿಮ್ಮ ಹಸ್ಬೆಂಡ್ ದು sperm ಏನಾದರೂ ಅಟ್ಯಾಚ್ ಆಗಿದ್ರೆ ಅಟ್ಯಾಚ್ ಆಗೋ ಜಾಗನ ನಾವು ನಾರ್ಮಲಿ ಫರ್ಟಿಲೈಸೇಷನ್ ಅಂತ ಅಂತೀವಿ. So ಇದು ಫರ್ಟಿಲೈಸ್ ಆದಮೇಲೆ ಅಂದರೆ ಅಟ್ಯಾಚ್ ಆದಮೇಲೆ ಫೆಲೋಪಿಯನ್ ಟ್ಯೂಬ್ ಅಂತ ಇರುತ್ತೆ. ಸೊ ಆ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾವೆಲ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಯೂಟ್ರಸ್ಗೆ ಟ್ರಾವೆಲ್ ಆಗುತ್ತೆ. ಸೊ ಈ ಥರ ಟ್ರಾವೆಲ್ ಆಗೋದಕ್ಕೆ ಮಿನಿಮಮ್ ಆದರೂ 5 to 6 ಆರ್ 6 to 8 ಡೇಸು ಬೇಕೇ ಬೇಕು. ಸೊ ಈ ಥರ ಟ್ರಾವೆಲ್ ಮಾಡಿಕೊಂಡು ಇದು ಎಂಡೋಮಿಯನ್ ಲೈನಲ್ಲಿ ಅಂದರೆ ನಿಮ್ಮ ಯೂಟ್ರಸಲ್ಲಿ ಎಂಡೋಮಿಯಮ್ ಲೈನ್ ಅಂತ ಇರುತ್ತೆ, ಆ ಲೈನಲ್ಲಿ ಇಂಪ್ಲಾಂಟ್ ಆಗುತ್ತೆ ಆರ್ ಅಟ್ಯಾಚ್ ಆಗುತ್ತೆ. ಸೊ ಇದನ್ನ ನಾವು ಇಂಪ್ಲಾಂಟೇಷನ್ ಅಂತ ಅಂತೀವಿ. ಅಂದರೆ ನಿಮ್ಮ ನಾರ್ಮಲಿ ನಿಮ್ಮ ಓವ್ಯುಲೇಷನ್ಗಿಂತ ಇಂಪ್ಲಾಂಟೇಷನ್ಗೂ ಎಷ್ಟು ದಿನ ಗ್ಯಾಪ್ ಇರುತ್ತೆ? 6 to 8 ಡೇಸು. ಬಟ್ ಈ 6 to 8 ಡೇಸ್ ಇದೆಯಲ್ಲ, ಈ ಟ್ರಾವೆಲ್ ಆಗೋ ಟೈಮಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಿಮ್ಮ ಬಾಡಿನ ಫುಲ್ ಹೀಟಲ್ಲಿ ಇಟ್ಕೋಬಾರ್ದು, ಆರ ಹೀಟ್ ಪದಾರ್ಥ ಏನೂ ತಿನ್ನಬಾರ್ದು. ಸೊ ಅದೆಲ್ಲ ನೀವು ಮೇಂಟೈನ್ ಮಾಡಿದ್ರೆ ಸೊ ಕರೆಕ್ಟಾಗಿ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಇಂಪ್ಲಾಂಟೇಷನ್ ಟೈಮ್ಸಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಸಕ್ಸಸ್ಸು ಜಾಸ್ತಿ ಇರುತ್ತೆ ಒಂದು ಸಲ ಇಂಪ್ಲಾಂಟೇಷನ್ ಆದರೆ. ಬಟ್ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇಂಪ್ಲಾಂಟೇಷನ್ ಆಗಿದೆಯೋ ಇಲ್ವೋ? ಅದಕ್ಕೂ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಸಿಂಪ್ಟಮ್ಸ್ ಬಂದುಬಿಟ್ಟು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ. ಅಂದರೆ ನಾರ್ಮಲ್ ಆಗಿ ನಿಮ್ಮ ಮಂತ್ಲಿ ಸೈಕಲ್ಸಲ್ಲಿ 24 ಇಲ್ಲ ಅಂತಂದರೆ 25 ಡೇಸಲ್ಲಿ ನಿಮಗೆ ನಾರ್ಮಲ್ ಆಗಿ ಸಿಂಪಲ್ ಸ್ಪಾಟಿಂಗ್ ಕಾಣುತ್ತೆ, ಬ್ಲಡ್ ಸ್ಪಾಟಿಂಗು. ಸೊ ನಾರ್ಮಲಾಗಿ ಕೆಲವು ಗೊತ್ತಿಲ್ಲದೆ ಇರೋರು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಗೊತ್ತಿಲ್ಲದೆ ಇರೋದು ನಿಮ್ಮ ಪೀರಿಯಡ್ಸ್ ಆಗಿದೆ ಅಂತ ಅನ್ಕೋತಾರೆ. ಅದು 100% ನಿಮ್ಮ ಪೀರಿಯಡ್ಸ್ ಅಲ್ಲ, ಅದನ್ನ ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಅಂತೀವಿ. ಅಂದರೆ ಒಂದು 1 ಡ್ರಾಪ್ 2 ಡ್ರಾಪ್ ಆರ್ 3 ಡ್ರಾಪ್ ಲೈಟ್ ಪಿಂಕ್ ಆಗಿರುತ್ತೆ. ಸೊ ಆ ಏನಾದರೂ ಬ್ಲೀಡಿಂಗ್ ಆದರೆ ಅದರಲ್ಲಿ ಏನೂ ನೆಗೆಟಿವ್ ಅಂತಿಲ್ಲ, ಅಂದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ನಾನು ಈ ತಿಂಗಳು ಪ್ರೆಗ್ನೆನ್ಸಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ, ನಾನು ಈ ಸರಿ ಪ್ರೆಗ್ನೆಂಟ್ ಆಗ್ತೀನಿ ಅಂತ. ಸೊ ಅದು ಒಂದು ಬೇಸಿಕ್ ಸಿಂಪ್ಟಮ್ಸು. ಸೊ ಬಟ್ ಈ ಸಿಂಪ್ಟಮ್ಸು ಎಲ್ಲರಲ್ಲೂ ಬರಲ್ಲ, ಎಲ್ಲ ವುಮೆನ್ಸಲ್ಲೂ ಬರಲ್ಲ, ಒಂದು 30% ವುಮೆನ್ಸಲ್ಲಿ ಮಾತ್ರ ಬರುತ್ತೆ. ಸೊ ನನಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿಲ್ಲ, ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ, ಕೆಲವರಲ್ಲಿ ಮಾತ್ರ ಈ ಸಿಂಪ್ಟಮ್ಸ್ ಕಾಣುತ್ತೆ. ಸೊ ಈ ಇಂಪ್ಲಾಂಟೇಷನ್ ಟೈಮ್ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗಿರೋದು. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತಂದರೆ ನಿಮಗೆ ಫಸ್ಟ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.